ಹಾಗಾದ್ರೆ ಗ್ಯಾಂಗ್ ರೇಪ್ ತನಿಖೆಯ ಹಾದಿಯಲ್ಲಿ ಹಾದಿ ತಪ್ಪಿದರ ಪೊಲೀಸರು ಕೀಚಕರ ಬಂಧನ ಯಾವಾಗ ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ ಪಬ್ಲಿಕ್ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಜನತೆ ಕೂಡ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಹಾದಿ ತಪ್ಪಿದ್ದಾರೆ ಪೊಲೀಸರು ಕಾಮುಕರ ಬಂಧನ ವಿಳಂಬವಾಗೋದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಈ ಕೀಚಕರ ಬಂಧನ ಅಂತಕಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಹಜ ಅಲ್ವಾ ಇದು ಕೇವಲ ಮೈಸೂರು ಅಂತನೇ ಅಲ್ಲ ಉದ್ದಗ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಜನ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಕಲಬುರ್ಗಿಯಿಂದ ಯಾದಗಿರಿಯಿಂದ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಎಲ್ಲರ ಪ್ರಶ್ನೆ ಒಂದೇ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಯಾಕೆ 3 ದಿನ ಆದರೆ ಒಂದು ಸಣ್ಣ ಸುಳಿವು ಕೂಡ ಇವರಿಗೆ ಸಿಕ್ಕಿಲ್ಲ ಹಾಗಾದರೆ ಇದು ತನಿಖೆಯ ಹಾದಿಯನ್ನ ತಪ್ಪಿದಾರಾ ಯಾವ ಆಂಗಲ್ ನಲ್ಲಿ ಯಾವ ಆಯಾಮದಲ್ಲಿ ತನಿಖೆ ಹೋಗಬೇಕಾಗಿತ್ತು ಆ ದಿಕ್ಕು ತಪ್ಪಿದ್ದಾರೆ ಪೊಲೀಸರು ಅಂತನೇ ಜನ ಹೇಳ್ತಾ ಇರೋದು ಮೊದಲು ಅವರ ಹೆಡೆಮುರಿ ಕಟ್ಟಿ ಮೊದಲು ಅಪರಾಧಿಗಳಿಗೆ ಶಿಕ್ಷೆಯನ್ನ ಕೊಡಿಸಿ ಅಂತಕಂತದ್ದು ಅವರ ಪ್ರಶ್ನೆ ಹೀಗಿರಬೇಕಾದ್ರೆ ಪರಿಸ್ಥಿತಿ ಯಾರು ತಾನೇ ಏನು ಮಾಡೋದಕ್ಕಾಗುತ್ತೆ ಜನರೇನೋ ನಿಜ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಪೊಲೀಸರು ಹಾದಿ ತಪ್ಪಿರತಕ್ಕಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಮ್ಮನೆ ಸ್ಪಾಟ್ಗೆ ಹೋಗೋದು ಬರೋದು ಸ್ಪಾಟ್ಗೆ ಹೋಗೋದು ಬರೋದು ಎಡಿಜಿಪಿ ಪ್ರತಾಪ್ ರೆಡ್ಡಿ ಸ್ಪಾಟ್ಗೆ ಹೋಗಿದ್ರು ಬಂದರು ಕಮಿಷನರ್ ಅವರಂತೂ ಒಂದು ಎರಡು ಮೂರು ಸರ್ತಿ ಹೋದರು ಏನು ಪ್ರಯೋಜನ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರು ನಿನ್ನೆ ಬೆಂಗಳೂರಿಗೆ ಹೋಗಿ ಮೈಸೂರಿಗೆ ಹೋಗಿದ್ದಾರೆ ರಾತ್ರಿ ಇವತ್ತು ಇಷ್ಟೊತ್ತು ತನಕನೂ ಅವ್ರು ಯಾವ ಸಭೆನೂ ಮಾಡೇ ಇಲ್ಲ ಈಗೇನೋ ಶುರು ಮಾಡಿದಾರಂತೆ ಅದು ನಾವು ಪದೇ ಪದೇ ಸುದ್ದಿ ಮಾಡಿದ ನಂತರ ಬೆಳಗ್ಗೆಯಿಂದ ಅವ್ರು ಮಾಡಿದ್ದೇನು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಪೊಲೀಸ್ ಅಕಾಡೆಮಿಗೆ ಹೋಗೋದು ರಿಬ್ಬನ್ ಕಟ್ ಮಾಡೋದು ಸಸಿ ನೆಡುವ ಕಾರ್ಯಕ್ರಮ ಫೋಟೋಶೂಟ್ ಆತರ ಭಯ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಇತರ ನೀವು ಜಸ್ಟ್ ಲಾ ಇಂಪ್ಲಿಕೇಶನ್ಸ್ ಇಂದ ಏನೂ ಆಗಲ್ಲ ಜಸ್ಟ್ ಇದಕ್ಕೆ ಪನಿಷ್ಮೆಂಟ್ ಏನಾಗುತ್ತೆ ಅಲ್ಟಿಮೇಟ್ಲಿ ಪನಿಷ್ಮೆಂಟ್ ಏನಾಗುತ್ತೆ ಇದಕ್ಕೆ ಯಾವ ಥರ ಪನಿಷ್ಮೆಂಟ್ ಆಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಇದು ಪನಿಷ್ಮೆಂಟ್ ಇನ್ಕ್ಲೂಡ್ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀರಾ ಇವಾಗ ಜಸ್ಟ್ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು ಇಂಪ್ರಿಸನ್ಮೆಂಟ್ ಮಾಡ್ತೀರಾ ಆಮೇಲೆ ಅವ್ರಿಗೇನು ಆಲ್ಮೋಸ್ಟ್ ಇವಾಗ ಡೆಲ್ಲಿ ಇನ್ಸಿಡೆಂಟ್ ಆಗಿರೋದು ಆಲ್ಮೋಸ್ಟ್ 15 ಇಯರ್ಸ್ ಎಷ್ಟೋ 20 ಇಯರ್ಸ್ ಫಾಟ್ ಆ್ಯಂಡ್ ಅಲ್ಟಿಮೇಟ್ಲಿ ಅವ್ರಿಗೆ ಡೆತ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ ಸೊ ಆ ಥರ ಅಷ್ಟೊಂದು ವರ್ಷ ಎಲ್ಲ ತೊಗೊಳೋ ಬದಲು ನಿಮ್ಗೆ ಆಗಿರೋದೆಲ್ಲ ಎಲ್ಲ ಇನ್ಸಿಡೆಂಟ್ ಎಲ್ಲ ಕ್ಲಿಯರ್ ಆಗಿದ್ದಾಗ ಯು ಕ್ಯಾನ್ ಜಸ್ಟ್ ಶೂಟ್ ಅಟ್ ಸೈಟ್ ಆಫ್ ದಿ ಆರ್ಡರ್ ಇಂದ 2 ಡೇಸ್ ಅಲ್ಲಿ ಅವ್ರಿಗೆ ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ಟಾಗ ಅವ್ರಿಗೆ ಸಿಸ್ಟಮ್ ಸ್ಟ್ರಿಕ್ಟ್ ಆದ್ರೆ ಮಾತ್ರ ಎಲ್ಲ ಬದಲಾವಣೆ ಸಾಧ್ಯ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಮಾಡ್ಬೇಕು ಅವ್ರ ತಕ್ಷಣಕ್ಕೆ ಮ್ಯಾಮ್ ಅವ್ರು ಸಿಕ್ಕಿದ ತಕ್ಷಣ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಶೂಟ್ ಅಟ್ ಸೈಟ್ ನೋಡಿದ ತಕ್ಷಣ ಫಸ್ಟ್ ಶೂಟ್ ಅಟ್ ಸೈಟ್ ಮಾಡ್ಬೇಕು ಇಲ್ಲ ಅಂದ್ರೆ ಅದ್ ಆಗದೆ ಇರೋ ತರ ನೋಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಮುಂದೆ ಆಗದೆ ಇರೋ ತರ ಬೈಕ್ ಅವ್ರು ಕ್ರಿಯೇಟ್ ಮಾಡ್ಬೇಕು ಕ್ರಿಯೇಟ್ ಮಾಡಿದಾಗ ಮುಂದೆ ಆಗಲ್ಲ ಸೊ ಇದು ದಂಡಂ ದಶಗುಣಂ ಸರ್ ಅವ್ರು ಇವಾಗ ಸಿಕ್ಕಿಲ್ಲ ನಾ 70 ಗಂಟೆ ಆಗ್ಬಿಟ್ಟಿದೆ ಇವರು ಕಾರ್ಯಾಚರಣೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಜನರುಗಳ ತಂಡ ಸುಮಾರು 80 ಜನರ ತಂಡ ಇದೆ ಪೊಲೀಸರದು ಏನ್ ಆಗ್ರಹ ಏನು ಯೂತ್ಸ್ ಆಗಿ ಯೂತ್ಸ್ ಆಗಿ ನಾವು ಅದೇ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಪೊಲೀಸರ ವಿರುದ್ಧ ಆಗಲಿ ನಮ್ಮ ಸಿಸ್ಟಮ್ ವಿರುದ್ಧ ಆಗಲಿ ನಾವು ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಅವರು ಆಟೋಮೆಟಿಕ್ ಆಗಿ ದಾರಿಗೆ ಬರ್ತಾರೆ ನೀವು ಹೈದರಾಬಾದ್ ಇನ್ಸಿಡೆಂಟ್ ನೆನಪಿಸ್ತಿದ್ರಿ ಹೌದು ನಾವು ಪ್ರೆಷರ್ ಕ್ರಿಯೇಟ್ ಮಾಡಕ್ಕೆ ನಿಂತ್ಕೊಂಡ್ರೆ ಯೂತ್ಸ್ ರೋಡಿಗೆ ಇಳಿದ್ರು ಅಂದ್ಕೊಳ್ಳಿ ಎಲ್ಲ ಆಟೋಮೆಟಿಕ್ ತರಿಸ್ತೀವಿ ಸರ್ ಇದೆಲ್ಲ ನೋಡಿ ಅಸಹ್ಯ ಆಗ್ತಾ ಇಲ್ವಾ ಏನು ಮಾಡೋಕ್ಕಾಗುತ್ತೆ ಮೇಡಮ್ ನೋಡಿ ಒಬ್ಬೊಬ್ರು ಒಂದೊಂದು ಡಿಸೈರ್ ಒಂದು ಒಬ್ಬೊಬ್ರಿಗೆ ಒಂದೊಂದು ಆಸೆಗಳಲ್ಲಿ ಸೊ ಅದು ನಾವು ಹೆಂಗೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯೋಗ ಸಿಸ್ಟಮನ್ನೋದು ಇನ್ಕ್ಲೂಡ್ ಮಾಡ್ಕೊಂಡು ಬರಬೇಕು ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಎಮೋಷನ್ಸ್ ಆಗಲಿ ನಮ್ಮ ಥಾಟ್ಸ್ ಆಗಲಿ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಳ್ಕೊಡ್ಬೇಕು ಅದು ನಮಗೆ ವೆಸ್ಟರ್ನ್ ಕಲ್ಚರ್ಸ್ ಇದನ್ನು ಮಾಡೋದ್ರಿಂದ ನಮಗೆ ಎಜುಕೇಷನ್ ಬರೀ ಮೆಕ್ಯಾನಿಕ್ಸ್ ಅಷ್ಟೇ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ನಮ್ಮ ಎಮೋಷನ್ಸ್ ಹೆಂಗೆ ನಮ್ಮ ಏನು ಕಲ್ಚರು ಅದನ್ನ ನಮ್ಗೆ ಇಂಪೋರ್ಟ್ ಮಾಡ್ತಿಲ್ಲ ಕಲ್ಚರ್ ವಿಚಾರ ಎಲ್ಲ ನಡೆದೋಗ್ತಿದೆ ಇವಾಗ ಅವ್ರು ಸಿಕ್ಕಿದ್ರೆ ಏನು ಮಾಡ್ಬೇಕು ಅವ್ರನ್ನ ಸಿಕ್ಕಿದ್ರೆ ವಿಚಾರಣೆ ಮಾಡಬೇಕು ನಿಜವಾಗ್ಲೂ ಅದು ಇವನೇನ ಮಾಡಿರೋದಂತ ಪರಿಶೀಲಿಸಿದ ಆದ್ಮೇಲೆ ಅವನಿಗೆ ನೇಣಿಗೆ ಇದು ಮಾಡಬೇಕು ಸರ್ ಏನು ಮಾಡಿದ್ರೆ ಈ ಸಿಸ್ಟಮ್ ಸರಿ ಹೋಗುತ್ತೆ ಅನ್ಸುತ್ತೆ 70 ಗಂಟೆ ಆಗೋಯ್ತು ಸರ್ ಸರ್ ಅದೇ ಹೇಳ್ದಂಗೆ ಫಸ್ಟ್ ಅವ್ರನ್ನ ಕಲ್ಪೇಟ್ ಹಿಡೀರಿ ಜೊತೆಗೆ ಫಸ್ಟ್ ಆಫ್ ಆಲ್ ಇವಾಗ ಆ ವಿಕ್ಟಿಮ್ಸ್ ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಸಾಂತ್ವನ ಹೇಳಿ ಅವ್ರಿಗೆ ಕೌನ್ಸಿಲಿಂಗ್ ಕೊಡಿ ಅವ್ರು ಇನ್ನೂ ಈಗ ಏನಪ್ಪ ICUನಲ್ಲಿದ್ದಾರೆ ಫಸ್ಟ್ ಆ ಕ್ರಿಟಿಕಲ್ ಇದರಿಂದ ಅವ್ರು ಹೊರಗಡೆ ಬಂದು ಅವ್ರಿಗೊಂದು ಒಳ್ಳೆ ಸಪೋರ್ಟ್ ಸಿಗಬೇಕು ಆಮೇಲೆ ಈ ಇದು ಕೆಲವರ ಮಾತು ನನ್ನ ಕೊಲೀಗ್ ಅರುಣ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ ಈಗ ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಅಪರಾಧಿಗಳು ಸಿಕ್ಕಿದ ನಂತರ ಶಿಕ್ಷೆ ಏನು ಅಂತ ಜನ ಮಾತಾಡ್ತಾ ಇದ್ದಾರೆ ಪ್ರಶ್ನೆ ಅದಲ್ಲ 70 ಗಂಟೆ ಆದರೂ ಕೂಡ ಇನ್ನೂ ಪೊಲೀಸರು ಸಣ್ಣದೊಂದು ಸುಳಿವನ್ನು ಹುಡುಕಕ್ಕಾಗಿಲ್ಲ ಅವ್ರ ಕೈಲಿ ಅಪರಾಧಿಗಳು ಸಿಕ್ಕಿ ಅವ್ರ ಅಪರಾಧಿಗಳು ಅಂತ ಪ್ರೂವ್ ಆಗಿ ಅವ್ರಿಗೆ ಶಿಕ್ಷೆ ಕೊಡೋದು ನಂತರ ಬಟ್ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಈ ಪ್ರಶ್ನೆಗೆ ಜನ ಏನು ಹೇಳ್ತಾರೆ ಎಸ್ ಅರವಿಂದ್ ಮೈಸೂರಿನ ವಿದ್ಯಾರ್ಥಿನಿಯ ಮೇಲೆ ನಡೆದಿರ್ತಕ್ಕಂತಹ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸಾಕಷ್ಟು ಒಂದು ಆತಂಕವನ್ನ ಕೂಡ ಉಂಟು ಮಾಡಿದೆ ಜೊತೆಗೆ ಅದರಲ್ಲೂ ಕೂಡ ವಿದ್ಯಾರ್ಥಿನಿಯ ಮೇಲೆ ನಡೆದಿರೋದ್ರಿಂದ ವಿದ್ಯಾರ್ಥಿನಿಯರಲ್ಲಿಯೂ ಕೂಡ ಸಾಕಷ್ಟು ತಲ್ಲಣವನ್ನ ಕೂಡ ಉಂಟು ಮಾಡಿದೆ ಹೀಗಾಗಿ ನ್ಯಾಷನಲ್ ಕಾಲೇಜ್ನ ವಿದ್ಯಾರ್ಥಿನಿಯರೇ ಈ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ ಮೇಡಮ್ ಈ ಘಟನೆ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಿ ಈಗಾಗಲೇ ಪ್ರಧಾನಮಂತ್ರಿಯವರು ಹೇಳಿರುವ ಭೇಟಿ ಬಚಾವ್ ಭೇಟಿ ಪಡಾವ್ ಅನ್ನೋ ಒಂದು ಘೋಷಣೆಗೆ ಅರ್ಥನೇ ಸಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸೊ ನಾನು ಕೇಳ್ಕೊಳ್ಳೋದ್ರಿಂದ ನಮ್ಗೆ ರಕ್ಷಣೆ ಬೇಕು
ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಬೇಕು, ಹಾಗೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತೀನಿ. ಪಬ್ಲಿಕ್ ಟಿವಿಯರ ಒಂದು ಅಭಿಯಾನಕ್ಕೆ ನಾನು ಕೂಡ ಕೈ ಜೋಡಿಸ್ತೀನಿ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ 3 ದಿನ ಆಯಿತು, ಇನ್ನೂ ಕೂಡ ಅಪರಾಧಿಗಳನ್ನ ಕಂಡುಹಿಡಿಯಕ್ಕಾಗಿಲ್ಲ, ಏನು ಹೇಳ್ತೀರಾ? ದಿನದಿಂದ ದಿನಕ್ಕೆ ಈ ಥರ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಆರೋಪಿಯನ್ನು ಹುಡುಕಬೇಕು, ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು. ಮ್ಯಾಮ್, ನಾವು ದೂರದಿಂದ ಬರ್ತೀವಿ, ಒಬ್ಬೊಬ್ಬರ ಟ್ರಾವೆಲ್ ಮಾಡೋದು, ಅದಕ್ಕೆ ನಮಗೂ ಸೇಫ್ಟಿ ಬೇಕು. ನಾವು ಹೊರಗಡೆ ಮನೆಯಿಂದ ಹೊರಗಡೆ ಬರೋಕ್ಕೂ ನಮಗೆ ಭಯ ಆಗುತ್ತೆ. ಅದಕ್ಕೆ ಗೌರ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಹೆಣ್ಮಕ್ಳು ಸ್ವಲ್ಪ ಸುರಕ್ಷತೆನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. 75 ವರ್ಷ ಆಯಿತು ಮ್ಯಾಮ್ ನಮಗೆ ಫ್ರೀಡಮ್ ಸಿಕ್ಕಿ, ಸ್ವಾತಂತ್ರ್ಯ ಸಿಕ್ಕಿ, ಆದರೂ ಕೂಡ ಇನ್ನೂ ಮಹಿಳೆಯರಿಗೆ ಸೇಫ್ಟಿ ಸಿಕ್ಕಿಲ್ಲ. ಇನ್ನೂ ಮಹಿಳೆಯರಿಗೆ ರೇಪ್ ಆಗ್ತಿದೆ, ರೇಗಾಡೋದು, ರೇಗ್ಸೋದು ಹುಡುಗಿರಿಗೆ ಇನ್ನೂ ನಡೀತಿದೆ. ಇದು ಕಾನೂನು, ಮಂತ್ರಿಗಳು, ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ ಮಾತಾಡಬೇಕು, ಜನರು ಇದ್ರ ಬಗ್ಗೆ ಮಾತಾಡಬೇಕು ಮ್ಯಾಮ್. ಇವಾಗ ಆಕ್ಷನ್ ತಗೊಂಡಿಲ್ದರೆ ಈ ಥರನೇ ಮುಂದೆ ನಡೀತಾ ಇದ್ರೆ ಇನ್ನೂ ನಮ್ಮಲ್ಲಿ ಆದರೆ ಯಾರಿಗಾದರೂ ಆದರೆ ಅವಾಗ ಏನು ಮಾಡ್ತಾರೆ? ಮಿನಿಸ್ಟರ್ಸ್ ಅವ್ರ ಮನೇಲಿ ಯಾರಿಗಾದರೂ ಆದರೆ ಏನು ಮಾಡ್ತಾರೆ ಮ್ಯಾಮ್? ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನಿಸ್ತಿದೆ ನಿಮಗೆ? 3 ದಿನ ಆಯಿತು, ಇನ್ನು ಪೊಲೀಸರು ಏನೂ ಹುಡುಕ್ತಿಲ್ಲ. ಯಾಕೆ ಅದ್ರ ಬಗ್ಗೆ ಟೆಕ್ನಾಲಜಿ ಇನ್ನೂ ಇಷ್ಟು ಇಂಪ್ರೂವ್ ಆಗ್ತಿದೆ, ತುಂಬ ಇಂಪ್ರೂವ್ ಆಗಿದೆ, ಯಾಕೆ ಇವ್ರಿಗೆ ಇನ್ನೂ ಕ್ಲೂ ಸಿಕ್ತಿಲ್ಲ? ಕೇಸ್ನ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೇಡ, ಆ ಹುಡುಗಿಗೆ ಒಂದು ಜಸ್ಟಿಸ್ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ ಮ್ಯಾಮ್. ನೀವು ಮ್ಯಾಮ್ ಇಷ್ಟು ದಿವಸ ಆದ್ರೂ ನೋ ಆ್ಯಕ್ಷನ್ ಅಂತ ಅಂದರೆ ಅದು ಎಷ್ಟು ಕೇರ್ಲೆಸ್ ಮಾಡ್ತಿದ್ದಾರೆ ಕೇಸ್ ಬಗ್ಗೆ ಅಂತ ಯೋಚನೆ ಮಾಡ್ಬೇಕು ಮ್ಯಾಮ್. ಒಂದು ಮಿನಿಸ್ಟರ್ ಆಗಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಏನು ಮಾತಾಡಿದೆ, ಅವ್ರು ಹೆಂಗೆ ಬಾಯಿ ತಪ್ಪಿ ಮಾತಾಡಿದ್ವಿ ಅಂತ ಮತ್ತೆ ಅಪೊಲಜೈಸ್ ಮಾಡಿ ಮಾತಾಡಿದಾದ್ಮೇಲೆ ಆ ಥರ ಹೇಳಿದ್ರೆ ಏನು ಮ್ಯಾಮ್ ಇರುತ್ತೆ ಅವ್ರಿಗೆ? ಓಕೆ, ಏನು ಹೇಳ್ತೀರಾ? ಅದೇ ನ್ಯಾಯ ಸಿಗಬೇಕು ಅಂತ ಕೇಳ್ತೀನಿ. ಅವ್ರ ತಂದೆ ತಾಯಿ ಪಾಪ ಎಷ್ಟು ಕಷ್ಟಪಟ್ಟು ಅವ್ರನ್ನ ಓದಿಸಿರ್ತಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಎಲ್ಲ ಪೇರೆಂಟ್ಸು ಅವ್ರ ಮಕ್ಳಿಗೆ ಫ್ರೀಡಮ್ ಕೊಟ್ಟಿರ್ತಾರೆ, ಬಟ್ ಫ್ರೀಡಮ್ನ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಬಾರ್ದು. ಯಾವ ಹೆಣ್ಣು ಮಕ್ಳಿಗೂ ಫ್ರೀಡಮ್ ಸಿಗಬೇಕು ಆ ಹುಡುಗಿಗೆ ಅಂತ ಹೇಳ್ತೀನಿ. ಓಕೆ ಅರವಿಂದ, ಇಲ್ಲಿ ನೋಡಬಹುದಾಗಿದೆ ಕೀಚಕರ ಬಂಧನ ಯಾವಾಗ, ನಮಗೆ ರಕ್ಷಣೆ ಕೊಡಿ, ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಎನ್ನುವಂಥ ಒಂದು ಸ್ಲೋಗನನ್ನು ಇಟ್ಕೊಂಡು ಇಷ್ಟರ ಮಟ್ಟಿಗೂ ಕೂಡ ವಿದ್ಯಾರ್ಥಿನಿಯರು ಕೇಳ್ತಾ ಇದ್ದಾರೆ. ಆದರೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂತಹ ಪೊಲೀಸ್ ಇಲಾಖೆ ಇರ್ಬೋದು, ಗೃಹ ಸಚಿವರು ಕೂಡ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ಹೀಗಾದರೆ ಯಾವ ರೀತಿ ನಾವು ಕಾಲೇಜಿಗೆ ಬರಬೇಕು? ಒಂದ್ ಕಡೆ ಕೊರೋನಾದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದೇವೆ, ಮತ್ತೊಂದು ನಮಗೆ ರಕ್ಷಣೆ ಇಲ್ಲ. ಹೀಗಾಗಿ ಅಂತಹ ಒಂದು ಅಪರಾಧಿಗಳಿಗೆ ಒಂದು ಶಿಕ್ಷೆ ಆಗಬೇಕು ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಅರವಿಂದ್. ಥ್ಯಾಂಕ್ ಯು ಅರುಣ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ದಿನಗಳು ಕಳೀತಾ ಹೋದಂತೆ ಈ ಜನಾಕ್ರೋಶ ಇನ್ನೂ ಜಾಸ್ತಿ ಆಗುತ್ತೆ, ನೆನಪಲ್ಲಿಟ್ಕೊಳ್ಳಿ.